ಕೃಷ್ಣ ಬಹಳದಲ್ಲಿ ಉರಿದುಕೊಂಡು ಧಾರಣೆ ಮಾಡಬೇಕು ಅಂತ ಹೇಳಿದ. ಬೇರೆ ಕಡೆ ಹೇಳಿದ್ದನ್ನ ಅವರು ಒಂದು ಕಡೆ ಹೇಳಿದ್ದನ್ನ ಮತ್ತೊಂದು ಕಡೆ ಹೇಳೋದಿಲ್ಲ. ಅದು ಅಲ್ಲಿಂದ ನಾವು ತಿಳ್ಕೋಬೇಕು. ಆಚಾರ್ಯರ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದ್ರೆ, ಅವರ ಒಂದು ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ರೆ ಅವರ ಎಲ್ಲಾ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರ ಎಲ್ಲಾ ಗ್ರಂಥಗಳು ಅರ್ಥ ಆಗಬೇಕಾಗಿದ್ದರೆ ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನು ಓದಬೇಕು. ಹೇಳಿದ್ರೆ ಅವರ ಮಾತು ಯಾಕೆ ಹೇಳಿದ್ರಿಂದ ಗೊತ್ತಾಗೋದಿಲ್ಲ. ಅದರಿಂದ ಆಚಾರ್ಯರ ಮಾತು ನಮಗೆ ತಿಳಿಯಿತು ಅಂತ ಒಂದು ಭ್ರಮೆ ಬರುತ್ತೆ ಹೊರತು ತಿಳಿಯೋದೇ ಇಲ್ಲ. ಅವರ ಒಂದು ವಾಕ್ಯ ಅವರ ಆಕೆ, ಈಗ ಉದಾಹರಣೆಗೆ ಮಹಾಭಾರತ ತಾತ್ಪರ್ಯ, ಅದರಲ್ಲಿ ಯಾವುದೋ ಒಂದು ವಿಷಯವನ್ನು ಹೇಳಿರ್ತಾರೆ. ಈಗ ಪ್ರಚಲಿತವಾದ ಕಥೆಗಿಂತ ಬೇರೆ ರೀತಿಯಿಂದ ಅದಕ್ಕೊಂದು ಇಂಟರ್ಪ್ರಿಟೇಷನ್ ಕೊಟ್ಟಿರ್ತಾರೆ ಅಥವಾ ಬೇರೆ ಒಂದು ಶಬ್ದ ಕೊಟ್ಟಿರ್ತಾರೆ. ಅದು ಯಾಕೆ ಅಂದ್ರೆ ಯಾವ್ಯಾವುದೋ ಪುರಾಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನೇನು ಕಥೆಗಳಿವೆ, ಅದರಲ್ಲಿ ಏನೇನು ವಿರೋಧಗಳಿವೆ, ಅದರ ಪರಿಹಾರಕ್ಕೋಸ್ಕರ ಅವರು ಏನೋ ಹೇಳಿರ್ತಾರೆ. ಅಲ್ಲಿ ಯಾಕೆ ಹಾಗೆ ಹೇಳಿದ್ದಾರೆ ಗೊತ್ತಾಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟು ಯಾವ್ಯಾವ ಪುರಾಣ ಏನೇನು ಹೇಳಿದ್ರು ಎಲ್ಲ ಗೊತ್ತಿರಬೇಕು ನಮಗೆ. ಇಲ್ಲದೆ ಮಹಾಭಾರತಾತ್ಮನೆ ಅರ್ಥ ಆಗಿದೆ. ಆ ರೀತಿ ಸಮಸ್ತ ಶಾಸ್ತ್ರವನ್ನು ಓದಿದವರಿಗೆ ಆಚಾರ್ಯರ ಶಾಸ್ತ್ರ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಬರೀ ಆಚಾರ್ಯ ಗ್ರಂಥವನ್ನು ನೇರ ಓದಿದ್ರೆ ಏನೂ ತಿಳಿಯುವುದಿಲ್ಲ. ಹಾಗೆ ಆಚಾರ್ಯರ ಒಂದು ಗ್ರಂಥವನ್ನು ಓದಿದ್ರೆ ಅರ್ಥ ಆಗುವುದಿಲ್ಲ. ಆಚಾರ್ಯ ಸಮಸ್ತ ಗ್ರಂಥವನ್ನು ಓದಬೇಕು. ಆಚಾರ್ಯ ಸಮಸ್ತ ಗ್ರಂಥವನ್ನು ಅರ್ಥ ಆಗಬೇಕಾದ್ರೆ ಸಮಸ್ತ ವೈದಿಕ ಅನ್ವಯವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಬಹಳ ಕ್ಲಿಷ್ಟವಾದಂತಹ ಒಂದು ಸಾಧನೆ ಇದು ಆಚಾರ್ಯ ಗ್ರಂಥದ ಅಧ್ಯಯನ. ಅದರಲ್ಲಿ ಮೊದಲು ಹೇಳಿದಂತಹ ಕೃಷ್ಣಾಮೃತ ಮಹಾನವದಲ್ಲಿ ಉರಿದುಕೊಂಡ ಧಾರಣೆಯನ್ನು ಹೇಳಿದ್ದಾರೆ. ಈ ಉರಿದುಕೊಂಡ ಧಾರಣೆಯ ಬಗ್ಗೆ ಕೆಲವರಿಗೆ ಕೆಲವು ಜಿಜ್ಞಾಸೆಗಳಿದ್ದರೆ ನನ್ನ ಗಮನಕ್ಕೆ ಬಂತು. ನಾನು ಕಳೆದ ಬಾರಿ ವಿಸ್ತಾರವಾಗಿ ಹೇಳಿದ್ದೆ ಅದನ್ನ. ಇನ್ನೂ ಕೆಲವು ಜಿಜ್ಞಾಸೆ ಅಂದ್ರೆ ಆಚಾರ್ಯರು ಉರಿದುಕೊಂಡ ಧಾರಣೆಯನ್ನ ಹೇಳಿದ್ದನ್ನ ಅದರ ವಿವರ ಎಲ್ಲ ಹೇಳಿದ್ದೆ ನಾನು. 12 ಅದಕ್ಕೆ 2 14 ಒಟ್ಟಿಗೆ ಧರಿಸಬೇಕಾದ ಮೊದಲು ಶಿರಸ್ನಲ್ಲಿ ಬಹಳ ಜನರಿಗೆ ರೂಢಿಲಿಲ್ಲ, ಅದನ್ನು ಮತ ಮಾಡಿದಾಗ್ರೆ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಸಹಸ್ರಾರದ ಕಪಾಟ ಉದ್ಘಾಟನ ಅದರ ಮುಚ್ಚಳ ತೆಗಿಬೇಕು ಮೊದಲು. ಆಮೇಲೆ ಸಹಸ್ರಾರಕ್ಕೆ ಇಲ್ಲಿಂದ ಶಕ್ತಿಯನ್ನು ಕಲಿಸಿಕೊಡಬೇಕು. ಅದಕ್ಕೆ ಇಲ್ಲಿ ಮೊದಲು ಓಂ ನಮೋ ಭಗವತೇ ವಾಸುದೇವಾಯ ಅಂತ ಈ ತಲೆಯ ದ್ವಾರ ಇದೆ, ಇಲ್ಲಿ ಒಂದು ಮುಕ್ತಿ ಮೋಕ್ಷಕ್ಕೆ ಹೋಗುವುದು ನಿಲ್ಲಿನಂತ ಏಕೆಯ ಊರ್ಧ್ವಮಾಯನ್ ಅಮೃತತ್ವ ನೇತಿಯಿಂದ ಇಲ್ಲಿ ಒಂದು ದ್ವಾರ ಇದೆ. ಆ ದ್ವಾರ ಅದನ್ನು ತಗೊಂಡು ಅಲ್ಲಿ ಅದನ್ನು ಮೊದಲು ಸ್ಪಂದನ ಮಾಡಬೇಕು, ಪ್ರೆಸ್ ಮಾಡಬೇಕು. ಅಂದ್ರೆ ಅದು ಜಾಗೃತವಾಗುತ್ತೆ. ನಾವೀಗ ಸಂಪುಟ ತೆರೆದ ಹಾಗೆ, ಸಂಪುಟ ಮುಚ್ಚಳ ತೆರೆದ ಹಾಗೆ. ಆಮೇಲೆ 12 ನಾಮಗಳ ಮೂಲಕ ಅಜ್ಞಾತ ಕೃತಿಯಿಂದ ಸಹಸ್ರ ಕಳಿಸಬೇಕು. ಇಲ್ಲಿಂದ ಎಡ್ರಿನಲ್ ಗ್ಲಾನ್ಸ್ ಥೈಮಸ್ ಗ್ಲಾನ್ಸ್ ಇದೆ, ಥೈಮಸ್ ಗ್ಲಾನ್ಸ್ ಹೈಯಾಗ ಪಾರಾತೈರಾಡಿಗೆ ಅಲ್ಲಿಂದ 4 ಕಡೆ ದಿಗ್ಬಂಧನ. ನಮ್ಮ ರಕ್ತದಿಂದ ಆ ಪ್ರಾಣಶಕ್ತಿ ಹೊರಕ್ಕೆ ಹೋಗ್ತಾ ಇದೆ. ಆ ಪ್ರಾಣಶಕ್ತಿಯನ್ನು ಊರ್ಧ್ವಮುಖ ಮಾಡಬೇಕು. ಇಲ್ಲಿಂದ ಇಡಾಪಿಂದ ಸುಷುಮ್ನ ಊರ್ಧ್ವಮುಖ ಮಾಡಬೇಕು. ಥೈಮಸ್ನಿಂದ ಊರ್ಧ್ವಮುಖ ಇದೆಲ್ಲ ಬ್ಲಾಕ್ ಮಾಡಬೇಕು. ಈ ಗೊನಾಡಿನ ಮೂಲದಲ್ಲಿ ಇರತಕ್ಕಂತಹ ಶಕ್ತಿ ಇದೆ, ಅದು ಅದು ನಮ್ಮ ಮಲಮೂತ್ರ ವಿಸರ್ಜನೆ ಇಂದ್ರಿಯದ ನಡುವಿನಲ್ಲಿ ಇರತಕ್ಕಂತಹ ಕೇಂದ್ರ ಅದು ಪಂಟ್ ಪವರ್ ಗೊನಾಡ ಅನ್ನೋದು ಕುಂಡಲಿನಿ. ಅದನ್ನು ಅಲ್ಲಿಂದ ಮೇಲೆ ಹೀಗೆ ಮಾಡಿ ಇಲ್ಲಿ ಮೇಲೆ ಮಾಡಿ ಪುನಃ ಓಂ ನಮೋ ಭಗ 12 ಕೇಶವಾದಿ ದ್ವಾದಶ ನಾಮಗಳಿಂದ 12 ನಾಮಗಳನ್ನು ಧರಿಸಿ ಮೊದಲು ಇದನ್ನು ಜಾಗೃತ, ಆಮೇಲೆ ಪುನಃ ಮುಚ್ಚಳ ಮುಚ್ಚಬೇಕು ಅದನ್ನು. ಓಂ ನಮೋ ಭಗವತೇ ವಾಸುದೇವಾಯ ಹೀಗೆ ಕೇಶವಾದಿ ದ್ವಾದಶ ನಾಮಗಳಿಂದ ದ್ವಾದಶ ಕುಂಡ್ರಗಳನ್ನ ಕೇಶವಾದಾಸ ನಾಮದಿಂದಲೇ ಹಾಕಬಹುದು. ಕೆಲವರು ಶುಕ್ಲಪಕ್ಷದಲ್ಲಿ ಕೇಶವಾದ ನಾಮ, ಕೃಷ್ಣಪಕ್ಷದಲ್ಲಿ ಸಂಕರ್ಷಣ ನಾಮ, ಅದು ಏನು ಹ್ಯಾಗ್ ಮಾಡಿದ್ರು ತಪ್ಪೇನಿಲ್ಲ. ಅಂತೂ ಆ 12 ನಾಮಗಳನ್ನು ಧರಿಸಿ ಆದ್ಮೇಲೆ ಅವುಗಳಿಗೆ ನಾಮ ಅಂತ ಹೆಸರು ಬಂದ ಇದನ್ನು ನಾಮ ಅಂತ ನೋಡಕ್ಕೆ ಇದೇನು ಅಂದ್ರೆ ನಾಮ ಮತ್ತು ಅಕ್ಷತ ಈ ಎರಡು ಶಬ್ದಗಳು ಕನ್ನಡ. 12 ನಾಮ ಹಾಗೂ ನಾಮ ಇದಕ್ಕೆ ನಾಮ ಅಂತ ಹೆಸರಿಲ್ಲ, ಗುಂಡ್ರ ಅಂತ ಹೆಸರು. ನಾಮ ಅಂದ್ರೆ ದೇವರ ನಾಮ ಹೇಳ್ತಾ ಹಚ್ಚಿದ್ರು, ಅದಕ್ಕೆ ನಾಮ ಅಂತ ಹೆಸರು. ಇದು ನಾಮ ಅಂದ್ರೆ ದ್ವಾದಶ ನಾಮ ಅನ್ನೋದು ಸಂಸ್ಕೃತ ಶಬ್ದ ಅಲ್ಲ. ದ್ವಾದಶ ನಾಮ ಅಂದ್ರೆ 12 ಹೆಸರುಗಳು, 12 ಹೆಸರುಗಳ ಜೊತೆಗೆ ಅದನ್ನು ಧರಿಸಬೇಕಾದ್ರೆ ಅದು ದ್ವಾದಶ ನಾಮ ಅಂತಂದರು. ಅದು ನಿಜವಾದ ದ್ವಾದಶ ಪುಂಡ್ರಗಳು, ಇದನ್ನು ಧರಿಸುವುದಕ್ಕೆ ಪುಂಡ್ರ ಅಂತ ಹೆಸರಷ್ಟೇ. ಆಮೇಲೆ ಹೀಗೆ 14 ಆಯ್ತು. ಆಮೇಲೆ ಮುದ್ರಾಧಾರಣೆ, ಈ ಗುಂಡಧಾರಣೆ ಅನ್ನೋದು ವೇದಾಧ್ಯಯನ ಗಾಯತ್ರಿ ಜಪಕ್ಕೆ ಬೇಕಾದ ಅಧಿಕಾರ ಸಿದ್ಧಾರ್ಥಂ, ವೈದಿಕತ್ವ ಸಿದ್ಧಾರ್ಥಂ, ವೈಷ್ಣವ ಸಿದ್ಧಾರ್ಥಂ ಅಲ್ಲ, ವೈಷ್ಣವತ್ವ ಸಿದ್ಧಾರ್ಥಂ ಗುಂಡಧಾರಣೆ ಮುದ್ರಾಧಾರಣೆ. ಅದನ್ನು ನಾವು ಸಪ್ತ ಮುದ್ರಾಧಾರಣೆ ಆಯಿತು. ನಿತ್ಯ ಎಡಬಲಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಕಾದರೆ ಇಷ್ಟೇ ಹೇಳ್ತಾರೆ. ಪಂಚಮುದ್ರಾಧಾರಣವನ್ನು ಆಚಾರ್ಯರು ಎಲ್ಲಿಯೂ ಹೇಳಲಿಲ್ಲ. ಒಂದು ಗಮನಿಸಿ, ಪಂಚಮುದ್ರಾಧಾರಣೆಯನ್ನು ಆಚಾರ್ಯರು ಎಂದಿಗೂ ಹೇಳಲಿಲ್ಲ. ಯೋಗದೀಪಿಕ ಆಚಾರ್ಯರ ನಂತರ ಬಂದಿರತಕ್ಕಂತಹ ಆಚಾರ ಗ್ರಂಥ, ಅದರಲ್ಲಿ ಯೋಗದೀಪಿಕ ಅದರಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳಿಲ್ಲ. ಅಂದ್ರೆ ಶಂಖಚಕ್ರಗಳನ್ನು ಎಡಬಲಗಳಲ್ಲಿ ಹಿಡಿಸುವಂತಿಷ್ಟು ಚಕ್ರಶಂಖ ಧಾರಣೆ ಮಾತ್ರ ಹೇಳಿದ್ದಾರೆ. ವೈಷ್ಣವ ಸಿದ್ಧಾರ್ಥಂ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಅದನ್ನು ಧಾರಣೆ ಮಾಡುವಂತ ಇಷ್ಟೇ ಹೇಳಿದ್ದಾರೆ. ಅರ್ಥಾತ್ ಪಂಚಮುದ್ರೆ ಧಾರಣೆ ಮಾಡಬಾರದು ಅಂತ ಅರ್ಥ ಅಲ್ಲ. ಪಂಚಮುದ್ರೆ ಧಾರಣೆ ಮಾಡುವಂತಹದ್ದು ಬೇರೆ ಗ್ರಂಥಗಳು, ವೈಷ್ಣವ ಗ್ರಂಥಗಳಲ್ಲಿ ಇದೆ, ಆಗಮ ಗ್ರಂಥಗಳಲ್ಲಿ.
ನಾನು ಹೇಳಿದ ಇನ್ಫಾರ್ಮೇಶನ್ ಆಚಾರ್ಯರು ಸ್ಪಷ್ಟವಾಗಿ ಹೇಳಿಲ್ಲ. ಅದನ್ನ ನಾರಾಯಣ ಪಂಡಿತರು ಇದನ್ನು ವೈಷ್ಣವತ್ವ ದೀಕ್ಷೆಗೆ ಬೇಕು ಅನ್ನುವಂತಹದ್ದು ಆಚಾರ್ಯ ಸಂಗತ. ಆದರೆ ಜಪದ ಕಾಲ ಹೇಗೆ ಧಾರಣ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ಅದನ್ನು ನಾರಾಯಣ ಪಂಡಿತರು ಚಕ್ರಶಂಖಗಳನ್ನು ಧಾರಣ ಮಾಡಬೇಕು ಅಂತ ಇಷ್ಟ. ಅಂದ್ರೆ ಏನಾಯಿತು, ಪಂಚಮುದ್ರೆ ಅಥವಾ ಅದು ದುರ್ಲಭವಾದಾಗ ಚಕ್ರಶಂಖ ಧಾರಣೆಯೂ ಸಾಕು ಅಂತ ನಾನು ಅರ್ಥ. ಚಕ್ರಶಂಖ ಮಾತ್ರ ಧಾರಣೆ ಮಾಡಿದರೂ ಕೂಡ ವೈಷ್ಣವತ್ವ ಸಿದ್ಧತ್ವವನ್ನು ಧಾರಣ ಮಾಡುವುದು, ಅದು ಎರಡು ಮಾಡಿದ್ರು ಎರಡು ಅಥವಾ ಇದು. ಚಕ್ರಶಂಖ ಅನ್ನೋದು ಮುಖ್ಯ, ಆಮೇಲೆ ಗದಾಪದ್ಮ ಮತ್ತು ನಾರಾಯಣ ಇವನ್ನ ಇದನ್ನು ಸೇರಿಸಿ ಮಾಡುವಂತಹದ್ದು ಶಾಸ್ತ್ರೋಕ್ತ ಆಗಮವಿಹಿತ. ಆದರೆ ಚಕ್ರಶಂಖ ಧಾರಣೆ ಇಲ್ಲಿಯೂ ಅಷ್ಟೇ, ನಮ್ಮಲ್ಲಿ ಸಪ್ತಮುದ್ರೆಗೆ ಚಕ್ರಶಂಖ ಮಾತ್ರ ನೋಡಿ, ಗದಾಪದ್ಮ ನಾರಾಯಣ ಸಪ್ತಮುದ್ರಾ ಧಾರಣೆ ಇಲ್ಲ. ಅದರಿಂದ ವೈಷ್ಣವತ್ವ ದೀಕ್ಷೆಗೆ ಚಕ್ರಶಂಖ ಧಾರಣೆ. ಏ ಚಕ್ರಶಂಖ ಪರಿಚಿನ್ನಿತ ಬಾಹುಮೂಲಾ, ಏ ಶಂಖಚಕ್ರ ಪರಿಚಿನ್ನಿತ ಬಾಹುಮೂಲಾ, ಅಷ್ಟೇ ಇರುವುದರಲ್ಲಿ ಪುರಾಣ ವಚನದಲ್ಲಿ ಏವ ಲಲಾಟ ಕುಲಕ್ಕೆ ರಸದೂರ್ಧಪುಂಡ್ರಾಹ, ಈ ಬಾಹುಮೂಲ ಪರಿನಿತ್ಯ ಚಕ್ರ ರಸದೂರ್ಧಪುಂಡ್ರ ಶಂಖಚಕ್ರ ಮತ್ತು ತುಳಸಿಮಣಿ ಮಾಡಿ, ಇದನ್ನ ವೈಷ್ಣವ ಚಿಹ್ನೆ ಅಂತ. ಅದರಿಂದ ಶಂಖಚಕ್ರ ಧಾರಣೆ ಎಲ್ಲರಿಗೂ. ಕೆಲವರಿಗೆ ಇಲ್ಲೇನೋ ಇನ್ನೊಂದು ಸಂಪ್ರದಾಯ ಕೇಳಿದೆ ನಾನು, ಏನು ಅಂದ್ರೆ ಗಂಡಸರಿಗೆ ಶಂಖಚಕ್ರ, ಹೆಣ್ಮಕ್ಕಳಿಗೆ ಗದಾಪದ್ಮ ಗದಾ ನಾರಾಯಣ ಹೇಳಿಲ್ಲ. ಶಂಖಚಕ್ರ ಹೆಂಗಸರಿಗೂ ಶಂಖಚಕ್ರವೇ, ಗಂಡಸರಿಗೂ ಶಂಖಚಕ್ರವೇ, ಇದೆಲ್ಲ ಅಬದ್ಧಗಳು. ಏನು ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ, ನಾವು ಅದು ಅದು ಯಾವ ಆಧಾರವೂ ಇಲ್ಲದಂತಹ ಅಬದ್ಧ ಪ್ರಕ್ರಿಯೆಗಳಿವೆಲ್ಲ. ವೈಷ್ಣವತ್ವ ಸಿದ್ಧಿಗೋಸ್ಕರ ಶಂಖಚಕ್ರವನ್ನ ಮನೆಯಲ್ಲಿ ಇರತಕ್ಕಂಥ ಸಮಸ್ತರಿಗೂ ಕೂಡ, ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಪಶುಗಳಿಗೆ ಕೂಡ ಶಂಖಚಕ್ರ ಧಾರಣೆ ಮಾಡಬಹುದು ಅಂತ ಶಾಸ್ತ್ರವಚನ ಇದೆ. ಪಶುಗಳಿಗೆ ವೈಷ್ಣವ ನಮ್ಮ ಮನೆ ಇಡೀ ಮನೆಯನ್ನು ವೈಷ್ಣವೀಕರಣ ಮಾಡಬೇಕು, ಪಶುಗಳಿಗೂ ಶಂಖಚಕ್ರ ಧಾರಣೆ ಮಾಡಬೇಕು. ಅಂದ್ರೆ ಹೆಣ್ಮಕ್ಕಳಿಗೆ ಶಂಖಚಕ್ರವೇ ವೈಷ್ಣವ ಹೊರತು ಬೇರೆ ಯಾವ ಆಯುಧವೂ ಇಲ್ಲ. ಚಕ್ರಶಂಖ ಇದರ ಧಾರಣೆ ಗಂಡಸರಿಗೆ ಮತ್ತು ಹೆಂಗಸರಿಗೆ, ಸಮಸ್ತ ಜೀವಜಾತಕ್ಕೆ, ಯಾರಿಗೆ ನಾವು ಹುಟ್ಟು ನಮ್ಮ ಮನೆಯಲ್ಲಿರ್ತಕ್ಕಂಥ ಪಶುಗಳಿಗೆ ಕೂಡ ಅದನ್ನು ಮಾಡಬಹುದು ಅನ್ನುವಂಥ ಅಂತ ಆ ಶಾಸ್ತ್ರವಚನ. ಅಂತೂ ಇನ್ನೊಂದು ವಿಷಯ ಏನು ಅಂದ್ರೆ, ಇದನ್ನು ಆಚರಣೆ ತರುವುದಕ್ಕೂ ಸಲ್ಲದೆ ನಾನು ಹಿಂದಿನ ಕ್ರಮ ಹೇಗಿತ್ತು ಅಂದ್ರೆ, ಇದು ನಾವು ದಿನ ಹಚ್ಚಿಕೊಳ್ಳುವುದಾಯಿತು. ಆಮೇಲೆ ಪ್ರತಿ ವರ್ಷ ಶೈನೀಯ ಏಕಾದಶಿ, ಪ್ರಥಮನ ಏಕಾದಶಿ ಅಂತ ಹೇಳಿ, ಪ್ರಥಮ ಏಕಾದಶಿ ದಿವಸ ವಿಶೇಷವಾಗಿ, ಅದು ಅನುಕೂಲ ಇದ್ರೆ ಬೇರೆ ದಿವಸವೂ ಮಾಡ್ತಿದ್ರು, ವಿಶೇಷವಾಗಿ ವರ್ಷಕ್ಕೊಮ್ಮೆ ಪ್ರಥಮ ಏಕಾದಶಿ ಮೊನ್ನೆ ಬಂತ, ಆ ಪ್ರಥಮ ಏಕಾದಶಿ ದಿವಸ ಮುದ್ರಾಧಾರಣ ತಪ್ತ ಮುದ್ರಾಧಾರಣ ಮಾಡಿಸಬೇಕು. ಪ್ರತಿ ವರ್ಷ ನವೀಕರಣ, ವೈಷ್ಣವತ್ವದ ನವೀಕರಣ. ಶ್ರೀ ವೈಷ್ಣವರಲ್ಲಿ ಜನ್ಮಕ್ಕೆ ಒಮ್ಮೆ ಮಾಡಿಕೊಳ್ತಾರೆ, ನಮ್ಮಲ್ಲಿ ಪ್ರತಿ ವರ್ಷ ಶ್ರೇಣಿ ಏಕಾದಶಿ ದಿವಸ ಮಾಡಿಕೊಳ್ತಾರೆ. ತಪ್ತ ಮುದ್ರಾಧಾರಣ ಶ್ರೀ ವೈಷ್ಣವರಲ್ಲಿ ಇದೆ, ಅವರು ಪ್ರತಿ ವರ್ಷ ಮಾಡಿಕೊಳ್ಳಿ, ಒಮ್ಮೆ ಗುರುಗಳ ಹತ್ರ ಮಾಡಿಸಿಕೊಂಡು. ಅಂದ್ರೆ ಅದು ವೈಷ್ಣವತ್ವ ದೀಕ್ಷೆ ಅಂತ, ದೀಕ್ಷೆ ತಗೊಂಡ ಮೇಲೆ ಮತ್ತೆ ಪ್ರತಿ ವರ್ಷ ರಿನ್ಯೂ ಮಾಡೋದು ಬೇಡ ಅಂತ. ನಮಗೆ ದೀಕ್ಷೆ ಅಷ್ಟೇ ಅಲ್ಲ, ಅದು ಪ್ರತಿ ವರ್ಷ ಧಾರಣೆ ಮಾಡಿ ಅದು ದೇಹಕ್ಕೆ ರಕ್ಷೆ, ದೀಕ್ಷೆ ಮತ್ತು ರಕ್ಷೆ ಎರಡೂ ಹೌದು. ಅದರಿಂದ ತಪ್ತ ಮುದ್ರಾ ಧಾರಣೆಯನ್ನು ಮಾಡಿಕೊಡ್ತೀವಿ. ಅದರಲ್ಲಿ ಕ್ರಮ ಹೇಗಿತ್ತು ಅಂದರೆ, ಬಹಳ ಪ್ರಾಚೀನವಾದ ಕ್ರಮ, ಅದರ ಶಾಸ್ತ್ರಗಳಲ್ಲಿ ಬಂದಿರತಕ್ಕ ಕ್ರಮ. ಪ್ರತಿಯೊಬ್ಬ ಗೃಹಸ್ಥನು ಮನೆಯಲ್ಲಿ ಅವತ್ತು ಸುದರ್ಶನ ಹೋಮ ಮಾಡಬೇಕು. ಸುದರ್ಶನ ಹೋಮ ಮಾಡಿ ತಾನು ಮುದ್ರಾಧಾರಣ ಮಾಡಿಕೊಂಡು ತನ್ನ ಮನೆ ಬಂದು ಮುದ್ರಾಧಾರಣೆ ಮಾಡಬೇಕು. ಇದು ಇದ್ದ ಪ್ರಾಚೀನ ಕ್ರಮ. ಪ್ರತಿಯೊಬ್ಬನ ಮನೆಯಲ್ಲಿಯೂ ಪ್ರತಿಯೊಬ್ಬ ಯಜಮಾನನು ಅವನಿಗೆ ತಾನು ಮುದ್ರಾಧಾರಣೆ ಮಾಡಿಕೊಂಡು ಉಳಿದವರಿಗೆ ಮನೆ ಮಂದಿಗೆ ಮಾಡಬೇಕು. ಆಗ ಸಮಸ್ತ ಜನರಿಗೂ ಮುದ್ರಾಧಾರಣೆ ಅವತ್ತಾಯಿತು. ಅದರ ನಂತರ ನಮ್ಮಲ್ಲಿ ಏನು ಈಗ ಒಂದು ಬೆಳಕಿಗೆ ಏನು ಬಂತು ಅಂದ್ರೆ, ಗುರುಮುಖದಿಂದ ತೆಗೆದುಕೊಳ್ಳುವುದು ವಿಶೇಷ, ನಾವೇ ಹಾಕಿಕೊಳ್ಳುವುದಕ್ಕಿಂತ ಅಂತ ಗುರುಮಠದಿಂದ ಮುದ್ರಾಧಾರಣೆ ಮಾಡಿಸಿಕೊಟ್ಟಿದೆ. ಅದರ ಮೇಲೆ ಏನಾಯಿತು ಅಂದ್ರೆ, ಯಾವ ಮಠದ ಶಿಷ್ಯರು ಯಾರು ಅವರ ಹತ್ರವೇ ಹಾಕಿಸಿಕೊಳ್ಳುವುದು, ಇದರಲ್ಲಿ ಬಹಿಷ್ಕಾರ ಹಾಕುವುದು, ಇವೆಲ್ಲ ಮತ್ತೆ ಇದು ಮಠ ಮಠದ ರಾಜಕೀಯಗಳು, ಇದಕ್ಕೂ ಶಾಸ್ತ್ರಕ್ಕೆ ಏನು ಸಂಬಂಧ ಇಲ್ಲ. ಮಠ ಮಠದ ರಾಜಕೀಯಗಳಿಂದ ಇದೆಲ್ಲ ಬೆಳೆಯುತ್ತೆ. ನಮ್ಮ ಮಠದ ಶಿಷ್ಯರು ಬೇರೆ ಮಠದಲ್ಲಿ ಹಾಕೊಂಡ್ರೆ ಅವರಿಗೆ ಬಹಿಷ್ಕಾರ, ಇದೆಲ್ಲ ಇದು ಶಾಸ್ತ್ರ ಅಲ್ಲ, ಇದು ರಾಜಕೀಯ, ಧರ್ಮದಲ್ಲಿ ಬರುವ ರಾಜಕೀಯಗಳು. ವಸ್ತುತಃ ಶಾಸ್ತ್ರದ ಪ್ರಕಾರ ಯಾವ ಒಬ್ಬ ಜ್ಞಾನಿಯಿಂದಲೂ ಮುದ್ರಾ, ಸ್ವಾಮಿ ಸನ್ಯಾಸಿಯಿಂದ ಅಲ್ಲ, ಗೃಹಸ್ಥನಿಗೂ ಮುದ್ರಾಧಾರಣ ಅಧಿಕಾರ ಇದೆ. ಅದು ಹೇಳಿದೆ, ಮನೆ ಮನೆಯಲ್ಲಿ ಹೋಮ ಮಾಡಿ ಅವನು ತನ್ನ ಶಿಷ್ಯರಿಗೆ ಸಂತಿ ಮಕ್ಕಳಿಗೆ ಮುದ್ರಾಧಾರಣ ಮಾಡಬಹುದು ಅಂತ ಶಾಸ್ತ್ರ ಹೇಳಿದೆ. ಇವಾಗ ಹಾಗೆ ಮಾಡಬೇಕು ಅಂತ ಹೇಳಿದ, ನಾನು ಯಾವುದು ಮಠದ ಸಂಪ್ರದಾಯದ ವಿರುದ್ಧ ದಂಗೆ ಏರಿ ಅಂತ ಹೇಳಿ ಬಂದವನಲ್ಲ. ನಾನು ಪ್ರಾಚೀನವಿದ್ದು ಈಗ ಗುರುಮಠದಿಂದ ಹಾಕೋಬೇಕು, ಯಾಕೆಂದ್ರೆ ಗುರುಗಳಿಂದ ಹಾಕೋದು ವಿಶೇಷ, ನಾವೇ ಹಾಕೊಳ್ಳೋದಕ್ಕಿಂತ ಗುರುಗಳಿಂದ ಹಾಕೊಳ್ಳೋದು ವಿಶೇಷವೇ. ಆದ್ರೆ ಇದರಿಂದ ಒಂದು ಇನ್ನೊಂದು ತೊಂದರೆ ಏನಂದ್ರೆ, ಯಾವ ಗುರುಗಳು ಸಿಗಲಿಲ್ಲೋ ಅವರಿಗೆ ಮುದ್ರಾಧಾರಣೆ ಇಲ್ಲ.
ಎಷ್ಟೋ ಮಂದಿಗೆ 10 ವರ್ಷಕ್ಕೊಮ್ಮೆ 20 ವರ್ಷಕ್ಕೂ ಉದಾಹರಣೆ ಆಗಲಿ ಅಂತ ಗೊತ್ತು ಉಂಟು ನನಗೆ. ಯಾಕಂದ್ರೆ ನಾವು ಅದು ಮುದ್ದಾರಣೆ ದಿವಸ ಗುರುಗಳು ಇರಲಿಲ್ಲ, ಕ್ಯಾಂಪ್ ಇರಲಿಲ್ಲ, ಅವರು ಮುದ್ದಾರಣೆ ಮಾಡುವಾಗ ನಾವು ಕ್ಯಾಂಪ್ ಇರಲಿಲ್ಲ ಅಂತ ಎಷ್ಟೋ ಮಂದಿ ಹೀಗಾಗತ್ತೆ. ಅಂಥ ಸಂದರ್ಭದಲ್ಲಿ ಯಾವ ಸನ್ನಿಧಾನದಲ್ಲಿ ಮುದ್ರಾಣೆ ಆಗುತ್ತೆ ಅಲ್ಲಿ ಹಾಕೊಳ್ಬಹುದು. ಯಾವ ಸ್ವಾಮಿಗಳು ಮುದ್ರಾಣೆ ಮಾಡಿಕೊಂಡ್ರು ಗುರುಪೀಠಕ್ಕೆ ದ್ರೋಹ ಆಗುವುದಿಲ್ಲ ನಿಜವಾಗಿ. ಇದೆಲ್ಲ ಪರಸ್ಪರ ಗುರುಮಠದವರು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಈ ರೀತಿ ಹೇಳಬೇಕು ಶಿಷ್ಯರಿಗೆ. ನಾನು ಹೇಳುವಂತಹ ಮಾತಲ್ಲ ಅಪ್ಪ, ಯಾರತ್ರ ಆದ್ರೂ ವೈಷ್ಣವ ದೀಕ್ಷೆ ತಗೋ, ವೈಷ್ಣವ ದೀಕ್ಷೆ ತಗೊಳ್ಳದೆ ಇರಬೇಡ ಅಂತ ಗುರುಮಠದವರೇ ಹೇಳಬೇಕು. ನಾನು ಹೇಳಿದ ಮಠದ ವಿರುದ್ಧ ಹೇಳಿಕೆ ಆಗುತ್ತೆ. ಅಂದ್ರೆ ಮುದ್ರಾ ಧಾರಣೆ ಮಾಡುವುದು ಜ್ಞಾನಿಗಳನ್ನೇ ಮಾಡಿಸಬೇಕು, ಗುರುಗಳಿಂದ ಮಾಡಿಸೋದು ಬಹಳ ವಿಶೇಷ. ಅದು ತಪ್ಪ ಮುದ್ರಾ ಧಾರಣೆ. ನಿತ್ಯ ಮುದ್ರಾ ಧಾರಣೆ ಅಂದ್ರೆ ಶಂಖಚಕ್ರ ಅನ್ನೋದು ನಿಯತ, ಶಂಖಚಕ್ರ ನಿಯತ. ಆಮೇಲೆ ಉಳಿದ ಮುದ್ರೆಗಳನ್ನ ಬೇರೆ ತಂತ್ರ ಹೇಳಿದ್ರೆ ನಿಷಿದ್ಧ ಅಲ್ಲ. ಪಂಚಮುದ್ರೆ ಅನ್ನೋದು ನಮ್ಮಲ್ಲಿ ಬಳಕೆಯಲ್ಲಿದೆ, ಅದನ್ನು ಬಿಡಬೇಕು. ಇಲ್ಲದೆ ಇನ್ನೊಂದು ಅಂತಹ ಒಂದು ಕಾಲ ಬರಲಿಕ್ಕಿದೆ. ಈಗ ನನ್ನ ಇತ್ತೀಚೆಗೆ ಅನುಭವಕ್ಕೆ ಬಂತು. ಯಾವ ಅಂಗಡಿಯಲ್ಲಿ ಬೆಳ್ಳಿಯ ಚಿನ್ನದ ಅವರ ಕೆಲಸದವರಿಗೆ, ಬೆಳ್ಳಿ ಕೆಲಸದವರು ಅಂಗಡಿಯಲ್ಲಿ ಹೋಗೋ ಬೆಳ್ಳಿ ಅಥವಾ ತಾಮ್ರದ ಕೆಲಸದ ಅರ್ಥಸಾಲಗಳಲ್ಲಿ ಹೋಗಿ ಹೇಳಿದರೆ ಪಂಚಮುದ್ರೆಯನ್ನ ಮಾಡುವವರೇ ಇಲ್ಲ. ನಿಮಗೆ ಹಿಂದಿನದ್ದು ಮನೆಯಲ್ಲಿ ಇದ್ರೆ ಉಂಟು, ಇವಾಗ ಹೊಸ್ತು ಅಂಗಡಿಯಲ್ಲಿ ತಗೊಳ್ಳಿ ಹೋಗಿ ಕೇಳಿ ಇಲ್ಲ. ಅದು ಯಾರು ಮಾಡುದು ಕರೆ, ಹಿಂದೆ ಮಾಡ್ತಾ ಇದ್ದವರತ್ತು ಹೋಗಿ ಕೇಳಿದೆ ನಾನು. ಅದು ಇಲ್ಲ ಸರ್, ಅದ್ರ ಮೋಲ್ಡ್ ಎಲ್ಲ ಹೋಗಿ ಯಾರು ಡಿಮ್ಯಾಂಡ್ ಇಲ್ಲ, ಮೋಲ್ಡ್ ತೆಗೆದುಬಿಟ್ಟಿದ್ರೆ ನಾವು ಮಾಡುವುದಿಲ್ಲ ಅಂತಾರೆ. ಪಂಚಮುದ್ರೆ ಬೇಕು ಅಂದ್ರೆ ನಿಮಗೆ ಅಂಗಡಿಯಲ್ಲಿ ಸಿಗದೇ ಇರುವ ಒಂದು ಕಾಲ ಬರಬಹುದು ಅಂತ ಕಾಣುತ್ತೆ. ಅಂತ ಏನೋ ಒಂದು ಶಂಖಚಕ್ರ ಮಾತ್ರ ಒಂಚೂರು ಏನೋ ಮಾಡ್ತಾರೆ. ಪಂಚಮುದ್ರೆಗೆ ಹೊರಡಬಿಡಿ, ಅದು ನಾರಾಯಣ ಮುದ್ರೆಯಲ್ಲಿ ಓಂ ನಮೋ ನಾರಾಯಣ ಮುಂಚಿನಿಂದಲೂ ಇರಲಿಲ್ಲ. ನಾರಾಯಣ ಮುದ್ರೆಯಲ್ಲಿ ಓಂ ನಮೋ ನಾರಾಯಣ ಎಂಥದೋ ಅಂತ ಬರೀತಾರೆ, ಅದ್ರ ಅಕ್ಷರಗಳ ಏನೋ ಒಂದು ಸೊಟ್ಟಿಗೆ ಬರೀತಾರೆ. ಪಾಪ ಅವರಿಗೆ ಅಕ್ಷರ ಗೊತ್ತಿಲ್ಲ. ಆದ್ರಿಂದ ನಾರಾಯಣ ಮುದ್ರೆಯಲ್ಲಿ ಓಂ ನಮೋ ನಾರಾಯಣ ಅನ್ನೋ ಅಕ್ಷರವೇ ಇರುವುದಿಲ್ಲ. ಇತ್ತೀಚೆಗೆ ಆದ ಮುದ್ರೆಯಲ್ಲಿ ಏನೋ ಗೀಟ್ ಇರುತ್ತೆ, ಹೋಗ್ಕೊಳ್ಳಿ. ಪಂಚಮುದ್ರೆಗಳನ್ನ ಮಾಡುವವರೇ ಇಲ್ಲ. ಶಂಖ ಚಕ್ರಗಳು ಏನೋ ಒಂದರಲ್ಲೇ ಶಂಖಚಕ್ರ ಮಾಡಿ ಏನೋ ಒಂದು ಮಾಡ್ತಾರೆ, ಏನೇನೋ ಮಾಡ್ತಾ ಇದ್ದಾರೆ. ನಾನು ನಂದೊಂದು ಪ್ರಾರ್ಥನೆ ಅಂದ್ರೆ, ಈಗ ಎಲ್ಲೋ ವಿರಳವಾಗಿ ನಮ್ಮ ಪ್ರಾಂತದಲ್ಲಿ ಒಬ್ಬರೋ ಇಬ್ಬರೋ ಇದ್ದಾರೆ ಅಂತ ಕೇಳಿದೆ. ಶಂಖಚಕ್ರ ಕಾಣೋರು ನಾವು ಎಲ್ಲರೂ ವಹಿಸೋರು ಅವ್ರ ಹತ್ರ ಆರ್ಡರ್ ಮಾಡಿ ಒಬ್ಬೊಬ್ಬರು ಡಿಸೆಂಡ್ ಮನೇಲಿ ಇಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಒಂದು ದಿವಸ ಇಲ್ಲ ಅಂದ್ರೆ ಸರ್ವಾತ್ಮ ಅದು ಕಾಣಲಿಕ್ಕೆ ಇಲ್ಲ ಅನ್ನೋದು, ಅದು ಎಕ್ಸಿಬಿಷನ್ ನಡೆಯುವ ಪೀಸ್ ಆಗುವ ಸಾಧ್ಯತೆ ಇದೆ. ಅಂತಹ ಕಾಲಗಳು ನಮ್ಮ ಕಣ್ ಮುಂದೆ ಬರ್ತಾ ಇವೆ. ಅದನ್ನು ಸಂಗ್ರಹ ಮಾಡಬೇಕು, ಆದಷ್ಟು ಮಾಡಿ ಇಟ್ಟುಕೊಳ್ಬೇಕು. ಎಲ್ಲ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಮದುವೆ ಮಾಡಿ ಕೊಡುವಾಗ ಅಳಿಯಂದಿರಿಗೆ ಕೊಡಲಿಕ್ಕೂ ಪಂಚಮುದ್ರೆ ಸಿಗೋದಿಲ್ಲ, ಅಂಗಡಿ ಸಿಗೋದಿಲ್ಲ. ನೋಡಿ ನಾನು ಅನುಭವಿಸಿದ್ದು, ನಾವು ನಮ್ಮ ಮಕ್ಕಳಿಗೆ ಮದುವೆ ಮಾಡೋ ಪಂಚಮುದ್ರೆ ಇದೆ, ಪಂಚಮುದ್ರೆ ಸಿಗೋದಿಲ್ಲ ಸ್ವಾಮಿ ಅಂದ್ರು. ಇದು ಅದರಿಂದ ಅಂತಹ ಸಂದರ್ಭದಲ್ಲಿ ಶಂಖಚಕ್ರಗಳನ್ನಾದರೂ ಗುರ, ಅದು ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರಿಗೂ ಸಮಾನ, ಅಲ್ಲಿ ಏನೂ ವ್ಯತ್ಯಾಸ ಇದೆ. ಆಮೇಲೆ ಅದನ್ನ ಧಾರಣೆ ಮಾಡತಕ್ಕಂತಹ ಜಾಗ ಬಾಹುಮೂಲವೇ ಹೊರತು ಇಲ್ಲಿಯಲ್ಲ. ಇಲ್ಲಿ ಮುದ್ರೆ ಹಾಕೊಳ್ಳುವುದಕ್ಕೆ ಯಾವ ವಿಧಿಯೂ ಯಾವ ಶಾಸ್ತ್ರವೂ ಯಾರಿಗೂ ವಿಧಿ ಇಲ್ಲ. ಇಲ್ಲಿ ಹಾಕೊಳ್ಳಬೇಕು, ಅದು ಬಾಹುಮೂಲದಲ್ಲೇ ಹಾಕೊಳ್ಬೇಕಾದ ಈ ಬಾಹುಮೂಲ ಪರಿಚಿತ ಶಂಖಚಕ್ರ. ಏವಾ ಲಲಾಟ ಫಲಕೆ ಲಸದೂರ್ಧ ಪುನರಾಹ ಬಾಹುಮೂಲ ಪರಿಚಿತ ಶಂಖಚಕ್ರ. ಇದು ಬಾಹುಮೂಲದಲ್ಲಿ ಮಾತ್ರ ಹಾಕೊಳ್ಳತಕ್ಕಂಥದ್ದು, ಕೈಯಲ್ಲಿ ಎದುರುಗಡೆ ಹಾಕೊಳ್ಳೋದಕ್ಕೆ ವಿಧಿ ಇಲ್ಲ. ಹಾಕೊಳ್ಳೋದಕ್ಕೆ ನನ್ನ ಆಕ್ಷೇಪ ಇಲ್ಲ, ಶಾಸ್ತ್ರದಲ್ಲಿ ವಿಧಿ ಇಲ್ಲ ಅಂತ ಅಷ್ಟೇ ಹೇಳಿ. ಶಾಸ್ತ್ರದಲ್ಲಿ ಇಲ್ಲಿ ಹಾಕೊಳ್ಳಬೇಕಂದ್ರೆ ಯಾವ ಶಾಸ್ತ್ರವೂ ಹೇಳುವುದಿಲ್ಲ. ಇದು ಊರ್ಧ್ವಪುಂಡ್ರದ ಬಗ್ಗೆ ಮತ್ತು ಮುದ್ರಾಧಾರಣದ ಬಗ್ಗೆ, ಅದರಿಂದ ಪಾಪಪುರುಷ ನಿರಸನದ ಬಗ್ಗೆ. ಮತ್ತೆ ಊರ್ಧ್ವಪುಂಡ್ರ ಶಂಖಚಕ್ರದ ಬಗ್ಗೆ ಹೇಳಿದೆ. ಊರ್ಧ್ವಪುಂಡ್ರ ಹೆಣ್ಮಕ್ಕಳು ಹೇಗೆ ಧರಿಸಬೇಕು ಅಂತ ಒಂದು ಪ್ರಶ್ನೆ. ಹೆಣ್ಮಕ್ಕಳು ನಿಜವಾಗಿ ಅದನ್ನ ವೈಷ್ಣವ ಅಂತನ್ನುವ ಚಿಹ್ನೆ ಅಲ್ಲ, ಅದು ವೈದಿಕ ಚಿಹ್ನೆ. ನನಗೆ ಸ್ಪಷ್ಟ ಹೇಳಿದೆ, ಈ ಶಂಖಚಕ್ರ ಮಾತ್ರ ಹೆಣ್ಮಕ್ಕಳು ಧರಿಸಬಹುದು. ಊರ್ಧ್ವಪುಂಡ್ರವನ್ನ ತಾವು ವೈಷ್ಣವರು ಅಂತ ತೋರಿಸುವುದಕ್ಕೋಸ್ಕರ ಧರಿಸುವುದು ಅಂತ ಒಂದು ಕಲ್ಪನೆ ಇದೆ, ಅದು ವೈದಿಕ ಚಿಹ್ನೆ. ಆದರೆ ಇವತ್ತು ವೈಷ್ಣವರಲ್ಲೇ ಅದು ಬಳಕೆ ಇರುವುದು ವಿಶೇಷ. ಆದ್ದರಿಂದ ಊರ್ಧ್ವಪುಂಡ್ರ ಇಲ್ಲಿ ಹಚ್ಚಬಹುದು. ಬೇರೆ ದ್ವಾದಶ ಊರ್ಧ್ವಪುಂಡ್ರಗಳನ್ನು ಹೆಣ್ಮಕ್ಕಳು ಹಚ್ಚಬೇಕು ಅನ್ನೋದಕ್ಕೆ ಕಾರಣವೇ ಇಲ್ಲ. ಯಾಕೆಂದ್ರೆ ಅದು ವೇದಾಧ್ಯಯನ ಮತ್ತು ಗಾಯತ್ರಿ ಜಪಕ್ಕೆ ಪೂರ್ವಭಾವಿಯಾಗಿ ಮಾಡತಕ್ಕಂಥ ಧಾರಣೆ. ಹೆಣ್ಮಕ್ಕಳಿಗೆ ವೇದಾಧ್ಯಯನ ಗಾಯತ್ರಿ ಜಪ ಇಲ್ಲದೇ ಇದ್ದರೆ ಅವರಿಗೆ ಊರ್ಧ್ವಪುಂಡ್ರ ಬೇಕಾಗಿಲ್ಲ. ಗಾಯತ್ರಿ ಜಪ ವೇದಾಧ್ಯಯನ ಮಾಡತಕ್ಕಂಥ ವೇದ ಊರ್ಧ್ವ ಇದು ಬ್ರಹ್ಮವಾದಿನಿಯರಾಗಿದ್ದರೆ ಅವರು ಊರ್ಧ್ವಪುಂಡ ಧಾರಣೆ, ಇಲ್ಲದಿದ್ದರೆ ಹೆಣ್ಮಕ್ಕಳು ಊರ್ಧ್ವಪುಂಡ ಧಾರಣೆ ಮಾಡಬೇಕು ಅನ್ನೋದನ್ನ ಈಗ ವೈದಿಕ ಚಿಹ್ನೆ. ವೇದಾಧ್ಯಯನ ಮಾಡ್ತೀರಾದ್ರೆ ಊರ್ಧ್ವಪುಂಡ ಧಾರಣೆ ಮಾಡಿ. ಅದು ಇವತ್ತು ಗಂಡಸರೇ ವೇದಾಧ್ಯಯನ ಮಾಡೋದಿಲ್ಲ, ಏನ್ ಕತೆ ಒಂದು ಸುಮ್ಮನೆ ನಾಮ ಹಚ್ಚಿಕೊಳ್ತಾರೆ, ಅವರಿಗೆ ಹಾಕ್ತಾರೆ ಇನ್ನೊಬ್ಬರಿಗೆ ನಾಮ ಹಾಕ್ತಾರೆ ಅಷ್ಟೇ. ಊರ್ಧ್ವಪುಂಡ್ರ ಅನ್ನುವುದು ವೇದಾಧ್ಯಯನದ ಚಿಹ್ನೆ. ವೇದಾಧ್ಯಯನ ಮಾಡ್ತಿರೋ ಊರ್ಧ್ವಪುಂಡ್ರ ಹಚ್ಚಿಕೊಳ್ಳಿ, ಗಾಯತ್ರಿ ಮಹಾಮಂತ್ರವನ್ನು ಜಪ ಮಾಡ್ತಿರೋ ಊರ್ಧ್ವಪುಂಡ್ರ ಹಚ್ಚಿಕೊಂಡು ಮಾಡಿ. ಇಲ್ಲದೇ ಇದ್ರೆ ಊರ್ಧ್ವಪುಂಡ್ರ ವೈಷ್ಣವತ್ವದ ಚಿಹ್ನೆ ಅಲ್ಲ, ಅದು ವೇದಾಧ್ಯಯನದ ಚಿಹ್ನೆ. ಇದ್ರೆ ಊರ್ಧ್ವಪುಂಡ್ರ ಸುಮ್ಮನೆ ಇಲ್ಲಿ ಬೇಕಾದ್ರೆ ಹಚ್ಚಿಕೊಳ್ಳಬಹುದು,
ಹೊರತು ಮತ್ತೆ ಇಡೀ ದ್ವಾದಶ ನಾಮ ಹಚ್ಚಿಕೊಳ್ಳೋದಕ್ಕೆ ಏನು ಕಾರಣವೂ ಇಲ್ಲ. ಅದು ಅದು ಒಂದೇನಂದ್ರೆ ನೀವು ಯೋಗಾಭ್ಯಾಸ ಮಾಡಿ ಅಂತರ್ಧ್ಯಾನ ಮಾಡುವವರು ಮೆಡಿಟೇಷನ್ ಮಾಡುವವರು ಹಚ್ಚಿಕೊಳ್ಬೋದು ಜಾಗೃತಿಗೋಸ್ಕರ. ಅದು ಇರುವುದು ಅಂತ ಒಳಗಿರತಕ್ಕಂಥ ಶಕ್ತಿ ಕೇಂದ್ರಗಳ ಜಾಗೃತಿಗೋಸ್ಕರ ಇರತಕ್ಕಂಥ ದೂರ್ಗುಂಡ ಧಾರಣೆ. ಆ ಮೆಡಿಟೇಷನ್ ಮಾಡತಕ್ಕಂಥದ್ದು ಅದು ಸಾಧನೆ ಮಾಡ್ತಕ್ಕ ಬ್ರಹ್ಮವಾದಿನಿಯರಿಗೆ ಇದೆಲ್ಲ ಅನ್ವಯವಾಗುತ್ತೆ. ಬ್ರಹ್ಮವಾದಿನಿಗಳಂದ್ರೆ ಸನ್ಯಾಸಿಗಳಾಗ್ಯಾವ, ಅವರಿಗೆ ಯಾವ ಸಾಂಸಾರಿಕ ನಿಯಮಗಳು ಅನ್ವಯವಾಗುವುದಿಲ್ಲ. ಅವರು ವೇದಾಧ್ಯಯನವನ್ನು ಮಾಡಬಹುದು, ಅವರು ಊರ್ಧಿಕೊಂಡು ಧಾರಣೆ ಮಾಡಬಹುದು, ಧ್ಯಾನವನ್ನು ಮಾಡಬಹುದು, ಜಪವನ್ನು ಮಾಡಬಹುದು, ಅದು ಬೇರೆ ವಿಷಯ. ಆದರೆ ಸಂಸಾರವಂತಿಗರಿಗೆ ಇದರ ಅಗತ್ಯ ಏನು? ಶಾಸ್ತ್ರದ ಪ್ರಕಾರ ಇಲ್ಲ.